नमस्कार होमियो केर इंटरनेशनल अर्पिसुव नित्य संजीवनी कार्यक्रम के स्वागत नानु भव्य श्रीवत्स वीक्षक सर्विकल स्पॉन्डिलाइटिस अंद्रेनो सर्विकल स्पॉन्डिलाइटिस निर्लक्ष्य माडिद्रे यावेल्ला तोंदरेगळु कानिसिकोळ्ळुत्ते होमियोपतियल्ली सर्विकल स्पॉन्डिलाइटिस निवारणेगे इरुवंत चिकित्सा विधानगळु एनु एंबुदर बग्गे इवत्तिन नित्य संजीवनी कार्यक्रमदल्ली नावु तिळिसिकोळ्ळुत्तेवे इवत्तु नम्म जोते इद्दारे होमियोपति वैद्यरादंत डाक्टर प्रियांका डाक्टर नमस्ते कार्यक्रमक्के स्वागत थैंक यू ಮೊದಲಿಗೆ ಈ ಸರ್ವಿಕಲ್ ಸ್ಪಾಂಡಿಲೈಟಿಸ್ ಅಂದ್ರೆ ಬೇರೆಲ್ಲ ಸ್ಪಾಂಡಿಲೈಟಿಸ್ ಗಿಂತ ಸ್ಪಾಂಡಿಲೈಟಿಸ್ ನಲ್ಲಿ ಇರುವಂತಹ ವಿಧಗಳಲ್ಲಿ ಈ ಸರ್ವಿಕಲ್ ಸ್ಪಾಂಡಿಲೈಟಿಸ್ ಬಂದ್ರೆ ಬಹಳಷ್ಟು ಹೆಚ್ಚು ನೋವನ್ನ ಉಂಟು ಮಾಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಸರ್ವಿಕಲ್ ಸ್ಪಾಂಡಿಲೈಟಿಸ್ ಅಂದ್ರೆ ಏನು ಇದು ಯಾಕೆ ಬರುತ್ತೆ ಸರ್ವೈಕಲ್ ಸ್ಪಾಂಡಿಲೈಸಿಸ್ ಅಂತಂದಾಗ ಏನಾಗುತ್ತೆ ಕತ್ತಿಗೆ ಸಂಬಂಧಪಟ್ಟ ಹಾಗೆ ಇದು ನೋವು ಸರ್ವೈಕಲ್ ಅಂತಂದ್ರೇನೆ ನಾವು ಇದನ್ನ ಕತ್ತು ಭಾಗದ ನೋವನ್ನ ಅಂತ ಹೇಳ್ತೀವಿ ಸ್ಪಾಂಡಿಲೈಸಿಸ್ ಅಂತಂದ್ರೆ ಏನಾಗುತ್ತೆ ಸ್ಪಾಂಡಿಲೈಟಿಸ್ ಅಂತ ನಾವೇನ್ ಹೇಳಿದ್ವಿ ಇದರಲ್ಲಿ ಏನಾಗುತ್ತೆ ಡಿಸ್ಕ್ಗಳಲ್ಲಿ ನಮಗೆ ಆ ಡಿಸ್ಕಿನ ಸ್ಪಾಂಜಿನೆಸ್ ಕಳ್ಕೊಂಡಾಗ ಒಂದರ ಮೇಲೆ ಒಂದು ಡಿಸ್ಕ್ ಒತ್ತಿದಾಗ ಏನಾಗುತ್ತೆ ನಮಗೆ ಅಲ್ಲಿ ಪೇನ್ ಉಂಟಾಗುತ್ತೆ ಸೊ ಇದನ್ನ ನಾವೇನಂತೀವಿ ಸರ್ವೈಕಲ್ ಸ್ಪಾಂಡಿಲೈಸಿಸ್ ಅಂತ ಹೇಳ್ತೀವಿ ಇದು ಒಂದು ಏಜ್ ರಿಲೇಟೆಡ್ ಫ್ಯಾಕ್ಟರ್ ಆಗಿತ್ತು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಇವಾಗ ಏಜ್ ರಿಲೇಟೆಡ್ ಅನ್ನೋದ್ಗಿನ್ನೂ ಜಾಸ್ತಿ ಏನಾಗಿದೆ ನೆಕ್ ಪೇನ್ ಆಗಿರ್ಬೋದು ಅಥವಾ ಇಲ್ಲ ಅಂತಂದ್ರೆ ಸರ್ವೈಕಲ್ ಸ್ಪಾಂಡಿಲೈಸಿಸ್ ಏನು ಹೇಳ್ತೀವಿ ಅದು ಟೀನೇಜರ್ಸ್ ಅಲ್ಲಿ ಅಥವಾ ಇಲ್ಲ ಅಂತಂದ್ರೆ ಯಂಗ್ ಅಡಲ್ಟ್ಸ್ ಅಲ್ಲೂ ಕೂಡ ಕಂಡು ಬರ್ತಾ ಇದೆ ಬಿಕಾಸ್ ಟೀನೇಜರ್ಸ್ ಅಲ್ಲಿ ಯಂಗ್ ಅಡಲ್ಟ್ಸ್ ಅಲ್ಲಿ ಕಂಡು ಬರಕ್ಕೆ ಮುಖ್ಯವಾದದ ಕಾರಣ ಏನು ಅಂತಂದ್ರೆ ಬಿಕಾಸ್ ಇವಾಗ ಇತ್ತೀಚೆಗೆ ಆಗಿರುವಂತಹ ಫಿಸಿಕಲ್ ಸ್ಟ್ರೆಸ್ ಆಗಿರ್ಬೋದು ಅಥವಾ ಮೆಂಟಲ್ ಸ್ಟ್ರೆಸ್ ಲೆವೆಲ್ಸ್ ಆಗಿರ್ಬೋದು ಅಥವಾ ಇಲ್ಲ ಲಾಂಗ್ ಸಿಟ್ಟಿಂಗ್ ವರ್ಕ್ ಆಗಿರ್ಬೋದು ಅಥವಾ ಲಾಂಗ್ ಸಿಟ್ಟಿಂಗ್ ಡ್ರೈವಿಂಗ್ ಆಗಿರ್ಬೋದು ಸೊ ಈ ತರದ್ ಮಾಡೋದ್ರಿಂದ ಏನಾಗುತ್ತೆ ಅವರಿಗೆ ಕತ್ತಿನ ಭಾಗದಲ್ಲಿ ನೋವು ಕಾಣಿಸ್ಕೊಳುತ್ತೆ ಸ್ಪೆಷಲಿ ಕುತ್ತಿಗೆ ಭಾಗದಲ್ಲಿ ಸೊ ಏನಾಗುತ್ತೆ ಕುತ್ತಿಗೆ ಭಾಗದಲ್ಲಿ ನೋವು ಕಾಣಿಸ್ಕೊಂಡಿದೆ ಅಂತಂದಾಗ ಏನಾಗುತ್ತೆ ಅದು ಡೈರೆಕ್ಟ್ ಆಗಿ ನಿಮಗೆ ಸರ್ವೈಕಲ್ ಸ್ಪಾಂಡಿಲೈಸಿಸ್ ಅಂತ ಗೊತ್ತಾಗಬೇಕು ಅಂತಂದ್ರೆ ಎಕ್ಸ್ರೇ ಮಾಡಿಸೋದಾಗಿರ್ಬೋದು ಅಥವಾ ಎಂ ಆರ್ ಐ ಮಾಡಿಸೋದಾಗಿರ್ಬೋದು ಅಥವಾ ಸಿ ಟಿ ಸ್ಕ್ಯಾನ್ ಮಾಡಿಸೋದಾಗಿರ್ಬೋದು ಸೊ ಈ ಥರದ್ದು ಯಾವುದಾದ್ರೂ ಒಂದು ಮಾಡಿಸಿದಾಗ ಗೊತ್ತಾಗುತ್ತೆ ಸೊ ಸರ್ವೈಕಲ್ ಸ್ಪಾಂಡಿಲೈಸಿಸ್ ಆಗಿದೆ ಅಂತ ಸ್ಪಾಂಡಿಲೈಸಿಸ್ ಅಂತಂದಾಗ ಏನಾಗುತ್ತೆ ಆ ಕತ್ತಿನ ಭಾಗದಲ್ಲಿರುವಂಥ ಡಿಸ್ಕ್ಗಳು ಆಕಾರ ಕಳ್ಕೊಂಡಾಗ ಆ ಸ್ಪಾಂಜಿನೆಸ್ ಕಳ್ಕೊಂಡಾಗ ಆ ಸತ್ವ ಕಳ್ಕೊಂಡಾಗ ಏನಾಗುತ್ತೆ ಇದನ್ನ ನಾವು ಸ್ಪಾಂಡಿಲೈಸಿಸ್ ಅಂತ ಹೇಳ್ತೀವಿ ಸ್ಪಾಂಡಿಲೈಟಿಸ್ ಅಂತ ಹೇಳ್ತೀವಿ ಹೆಚ್ಚಾಗಿ ಯಾವ ಒಂದು ಕಾರಣಗಳಿಗೆ ಈ ಸರ್ವಿಕಲ್ ಸ್ಪಾಂಡಿಲೈಟಿಸ್ ಬರುತ್ತೆ ಡಾಕ್ಟರ್ ಹೆಚ್ಚಾಗಿ ಬರುವಂತಹ ಕಾರಣಗಳು ಅಂತಂದ್ರೆ ಏನು ನಮಗೆ ಏನಾಗಿರುತ್ತೆ ಸೊ ನಾನು ಹೇಳ್ದಂಗೆ ಸ್ಟಾರ್ಟಿಂಗ್ ಅಲ್ಲಿ ಫಿಸಿಕಲ್ ಸ್ಟ್ರೆಸ್ ಅಂತ ಹೇಳಿದೆ ಮೆಂಟಲ್ ಸ್ಟ್ರೆಸ್ ಅಂತ ಹೇಳಿದೆ ಸೊ ಫಿಸಿಕಲ್ ಸ್ಟ್ರೆಸ್ ಅಂತಂದ್ರೆ ಏನಾಗುತ್ತೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಸೊ ಲಾಂಗ್ ಸಿಟ್ಟಿಂಗ್ ವರ್ಕ್ ಮಾಡ್ತಾ ಇರೋದು ಅಥವಾ ಇಲ್ಲ ಅಂತಂದ್ರೆ ತುಂಬಾ ಲಾಂಗ್ ಸಿಟ್ಟಿಂಗ್ ಡ್ರೈವಿಂಗ್ ಇರ್ಬೋದು ಅಥವಾ ಇಲ್ಲ ಅಂತಂದ್ರೆ ಸೊ ಏನಾಗುತ್ತೆ ವಿಟಮಿನ್ ಮತ್ತೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇಂದ ಇರ್ಬೋದು ಸೊ ಡೆಫಿಷಿಯನ್ಸಿ ಕೂಡ ಇತ್ತು ಅಂತಂದ್ರೆ ಏನಾಗುತ್ತೆ ಬಾಡಿಗೆ ಬೇಕಾಗಿರುವಂಥ ಕ್ಯಾಲ್ಸಿಯಂಸ್ ಆಗಿರ್ಬೋದು ಅಥವಾ ಇಲ್ಲ ಬಾಡಿಗೆ ಬೇಕಾಗಿರುವಂಥ ವೈಟಮಿನ್ಸ್ ಆಗಿರ್ಬೋದು ಸೊ ಆ ಸತ್ವ ಸರಿಯಾಗಿ ಸೇರದೇ ಇರುವಂಥ ಕಾರಣದಿಂದ ಏನಾಗುತ್ತೆ ಸೊ ಬಾಡಿಯಲ್ಲಿ ನಮಗೆ ಈ ಥರದ್ದು ಡೆಫಿಷಿಯನ್ಸಿ ಇದ್ದಾಗ ಸೊ ಪೇನ್ಸ್ ಕಾಣಿಸ್ಕೊಳ್ಳೋದು ಸೊ ಆ ಥರದ್ದು ಒಂದು ಕಾಸ್ ಇರುತ್ತೆ ಇಲ್ಲ ಅಥವಾ ಏನಾಗಿರುತ್ತೆ ಮೈನರ್ ಇಂಜುರೀಸ್ ಸೊ ಪಾಸ್ಟಲ್ಲಿ ಒಂದು ವರ್ಷ ಅಥವಾ ಒಂದೂವರೆ ವರ್ಷ ಈ ಥರ ಬಿದ್ದಿರ್ತಾರೆ ಅಥವಾ ಅಲ್ಲಿ ಏಟ್ ಆಗಿರುತ್ತೆ ಅಥವಾ ಬಿದ್ದಾಗ ಅಥವಾ ಮೈನರ್ ಆಕ್ಸಿಡೆಂಟ್ ಆದಾಗ ಏನಾಗಿರುತ್ತೆ ಕತ್ತಿನ ಭಾಗದಲ್ಲಿ ನೋವಾಗಿರುತ್ತೆ ಹೊರತು ನಿಮಗೆ ಮೇಜರ್ ಆಗಿ ಏನು ಚೇಂಜಸ್ ಆ ಟೈಮಲ್ಲಿ ಕಂಡು ಬಂದಿರೋದಿಲ್ಲ ಸೊ ಏನಾಗಿರುತ್ತೆ ಆ ಟೈಮಲ್ಲಿ ಜಸ್ಟ್ ಪೇನ್ ಕಿಲ್ಲರ್ಸ್ ತೊಗೊಳೋದಾಗಿರ್ಬೋದು ಅಥವಾ ಆಯಿಂಟ್ಮೆಂಟ್ ಅಪ್ಲೈ ಮಾಡೋದಾಗಿರ್ಬೋದು ಸೊ ಈ ಥರದ್ದು ಮಾಡ್ತಾ ಬಂದಾಗ ಏನಾಗುತ್ತೆ ಮತ್ತೆ ತಿರ್ಗಾ ರಿಲ್ಯಾಪ್ಸ್ ಆದಾಗ ಸೊ ಆ ಪೇನ್ ಮತ್ತೆ ತಿರ್ಗಾ ರಿಲ್ಯಾಪ್ಸ್ ಆದಾಗ ಏನಾಗುತ್ತೆ ಕತ್ತಿನ ಭಾಗದಲ್ಲಿ ಮತ್ತೆ ತಿರ್ಗಾ ನೋವು ಕಾಣಿಸ್ಕೊಳ್ಳೋವಂಥದ್ದು ಸಾಧ್ಯತೆ ಇರುತ್ತೆ ಸೊ ಕಾಸಸ್ಸಲ್ಲಿ ನಾವು ನೋಡ್ತಾ ಹೋದಾಗ ಸ್ಪೆಷಲಿ ಇಲ್ಲ ಅಂತಂದ್ರೆ ಏನಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಕಾಸಸ್ಸಲ್ಲಿ ನಾವು ನೋಡ್ತೀವಿ ಸ್ಪೆಷಲಿ ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು ಅಥವಾ ನಮ್ಮ ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು ಸೊ ಇದು ಕೂಡ ಒಂದು ಕಾರಣ ಅಂತ ಕೂಡ ಹೇಳ್ತೀವಿ ನಾವು ಕೆಲವೊಬ್ಬರಿಗೆ ಡಾಕ್ಟರ್ ಒಂದ್ಸಲ ಈ ಕುತ್ತಿಗೆ ನೋವು ಬಂದಿರುತ್ತೆ ಅವರು ಯಾವುದೋ ಒಂದು ಪೇನ್ ಕಿಲ್ಲರ್ ತಗೊಂಡು ಅಥವಾ ಯಾವುದೋ ಒಂದು ಪೇನ್ ರಿಲೀವರ್ ಆಯಿಂಟ್ಮೆಂಟ್ ಹಚ್ಕೊಂಡು ಏನ್ ಮಾಡ್ತಾರೆ ಅದನ್ನ ಹೋಗಿಸ್ಕೊಂತಾರೆ ಆಮೇಲೆ ಅದನ್ನ ಮರ್ತು ಬಿಡ್ತಾರೆ ಮತ್ತೆ ಬರುತ್ತೆ ಮತ್ತೆ ಪೇನ್ ಕಿಲ್ಲರ್ ತಗೊಂತಾರೆ ಈ ರೀತಿ ನಾವು ನಿರ್ಲಕ್ಷ್ಯ ಮಾಡೋದ್ರಿಂದ ಯಾವೆಲ್ಲ ರೀತಿ ಸಮಸ್ಯೆಗಳು ಕಾಣುತ್ತೆ ಯಾವೆಲ್ಲ ರೀತಿ ಈ ಸರ್ವಿಕಲ್ ಸ್ಪಾಂಡಿಲೈಟಿಸ್ ಹೆಚ್ಚಾಗುತ್ತೆ ಡಾಕ್ಟರ್ ಏನಾಗುತ್ತೆ ಸ್ಟಾರ್ಟಿಂಗಲ್ಲಿ ನಮಗೆ ಪೇನ್ ಬಂದಿದೆ ಅಂದ ತಕ್ಷಣ ಜಸ್ಟ್ ಕತ್ತಿನ ಭಾಗದಲ್ಲಿ ಪೇನ್ ಕಾಣಿಸ್ಕೊಳ್ತಾ ಇರುತ್ತೆ ನೀವು ಹೇಳ್ದಂಗೆ ಏನಾಗುತ್ತೆ ಪೇನ್ ಕಿಲ್ಲರ್ಸ್ ತಗೋತಾರೆ ಅಥವಾ ಆಯಿಂಟ್ಮೆಂಟ್ ಅಪ್ಲೈ ಮಾಡ್ತಾರೆ ಅಥವಾ ಹಾಟ್ ಫೋಮೆಂಟೇಷನ್ ಕೊಡ್ತಾ ಬರ್ತಾರೆ ಸೊ ಅದು ಕೊಟ್ಟಾಗ ಏನಾಗುತ್ತೆ ಟೈಮ್ ಬೀಯಿಂಗ್ ಆಗಿ ನಿಮ್ಗೆ ಏನಾಗುತ್ತೆ ಪೇನ್ ಮಾತ್ರ ಅಲ್ಲಿ ರಿಲೀಫ್ ಆಗುತ್ತೆ ಸೊ ಏನಾಗುತ್ತೆ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಪೇನ್ ಇದ್ದಾಗ ಏನಾಗುತ್ತೆ ಜಸ್ಟ್ 10-15 ಮಿನಿಟ್ಸ್ ಪೇನ್ ಕಾಣಿಸ್ಕೊಳ್ತಾ ಇರುತ್ತೆ ಸೊ ಅದಾದ್ಮೇಲೆ ಅದಾಗೆ ಅದು ರಿಲ್ಯಾಪ್ಸ್ ಆಗ್ತಾ ಇರುತ್ತೆ ಆಫ್ಟರ್ ಸಮ್ ಡೇಸ್ ಆದ್ಮೇಲೆ ಏನಾಗುತ್ತೆ ಸೊ ಅದು ಕತ್ತು ನೋವು ಹಾಗೇನೆ ರಿಲ್ಯಾಪ್ಸ್ ಆಗುತ್ತೆ ಅಂತಂದ್ರೆ ಕಡಿಮೆ ಆಗುತ್ತೆ ಅಂತ ಅನ್ಕೊಂಡು ಏನ್ ಮಾಡ್ತಾರೆ ಸೊ ಯಾವುದೇ ತರದ್ದು ಮೆಡಿಸಿನ್ಸ್ ಯೂಸ್ ಮಾಡ್ತಾ ಇರಲ್ಲ ಬಟ್ ಲೇಟರ್ ಆನ್ ಸ್ಟೇಜಸ್ ಅಲ್ಲಿ ಹೋದಾಗ ಏನಾಗುತ್ತೆ ಕತ್ತು ನೋವು ನೀವು 10-15 ಮಿನಿಟ್ಸ್ ಆದರೂ ಕೂಡ ಅದು ಕಡಿಮೆ ಆಗೋದಿಲ್ಲ ಅಂತ ಗೊತ್ತಾದಾಗ ಏನಾಗುತ್ತೆ ಅವಾಗ ಪೇನ್ ಕಿಲ್ಲರ್ಸ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪೇನ್ ಕಿಲ್ಲರ್ಸ್ ಯೂಸ್ ಮಾಡ್ತಾರೆ ಸೊ ಪೇನ್ ಕಿಲ್ಲರ್ಸ್ ಅತಿಯಾಗಿ ತಗೋಬಾರ್ದು ಅಂತ ಗೊತ್ತಾದಾಗ ಏನ್ ಮಾಡ್ತಾರೆ ಆಯಿಂಟ್ಮೆಂಟ್ ಅಪ್ಲೈ ಮಾಡ್ತಾ ಬರೋದು ಅಥವಾ ಹಾಟ್ ಫೋಮೆಂಟೇಷನ್ ಕೊಡ್ತಾ ಬರೋದು ಸೊ ಈ ಥರದ್ದು ಮಾಡ್ತಾ ಬಂದಾಗ ಏನಾಗುತ್ತೆ ನಿಮಗೆ ಪೇನ್ ಮಾತ್ರ ಕಡಿಮೆ ಆಗುತ್ತೆ ಬಟ್ ಏನಾಗುತ್ತೆ ಪೇನಿನ ಫ್ರೀಕ್ವೆನ್ಸಿ ಮತ್ತೆ ಇಲ್ಲ ಅಂತಂದ್ರೆ ಪೇನಿನ ಡ್ಯೂರೇಷನ್ ಏನಾಗುತ್ತೆ ದಿನೇ ದಿನೇ ಹೆಚ್ಚಿಗೆ ಆಗುತ್ತೆ ಹೊರತು ಕಡಿಮೆ ಆಗಲ್ಲ
ಬಿಕಾಸ್ ಯಾಕೆ ಅಂತಂದ್ರೆ ಒಳಗಡೆ ಡಿಸ್ಕಲ್ಲಿ ಪ್ರಾಬ್ಲಮ್ ಏನಾದ್ರು ಆಗಿದೆಯಾ ಅಥವಾ ಒಳಗಡೆ ಸರ್ಕ್ಯುಲೇಷನ್ ಅಲ್ಲಿ ಅಂತಂದ್ರೆ ಇವಾಗ ನಮ್ಮ ಡಿಸ್ಕಿನ ಮಧ್ಯದಲ್ಲಿ ಸರ್ಕ್ಯುಲೇಷನ್ ಹೋಗ್ತಾ ಇರುತ್ತೆ ಸೊ ಆ ಸರ್ಕ್ಯುಲೇಷನ್ ಇಂದ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ಸೊ ಈ ತರದನ್ನ ಎಲ್ಲಾನು ತಿಳ್ಕೊಳ್ಳಕ್ಕೆ ನೀವು ಏನು ಅಂತ ಇದೆ ಅಂತಂದ್ರೆ ತೋರಿಸಬೇಕು ಅಂತ ನಾನು ಹೇಳ್ತಾ ಇಲ್ಲ ಜಸ್ಟ್ ನಿಮಗೆ ಪೇನ್ಸ್ ಕಂಟಿನ್ಯೂಸ್ ಆಗಿ 6 ಟು 8 ಮಂತ್ಸ್ ಇಂದ ಪೇನ್ ಕಾಣಿಸ್ತಾ ಇದೆ ಸೊ ಪೇನ್ಸ್ ರಿಲೀವ್ ಆಗೋದು ಜಸ್ಟ್ ನೀವು ಹಾಟ್ ಫರ್ಮೆಂಟೇಷನ್ ಇಟ್ಕೊಂಡಾಗ ಅಥವಾ ಆಯಿಂಟ್ಮೆಂಟ್ ಅಪ್ಲೈ ಮಾಡಿದಾಗ ಅಥವಾ ಪೇನ್ ಕಿಲ್ಲರ್ಸ್ ತಗೊಂಡಾಗ ಅಂತಂದ್ರೆ ಅದಕ್ಕೆ ನೀವು ಖಂಡಿತವಾಗ್ಲೂ ಜಸ್ಟ್ ನೀವು ಒಂದು ಎಕ್ಸ್ರೇನ ಮಾಡಿಸಬೇಕಾಗುತ್ತೆ ಅಥವಾ ಕ್ಯಾಲ್ಸಿಯಂ ಲೆವೆಲ್ ಏನಾದ್ರು ಕಡಿಮೆ ಇದೆಯಾ ಅಂತ ತಿಳ್ಕೊಳ್ಳೋಕೆ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾಗತ್ತೆ ಸೊ ಈ ಥರದನ್ನು ನಾವು ಸ್ಟಾರ್ಟಿಂಗಲ್ಲಿ ಮಾಡಿಸ್ಬೇಕಾಗತ್ತೆ ಈಗ ಸಿಂಪ್ಟಮ್ಯಾಟಿಕಲಿ ನೋಡ್ತಾ ಬಂದರೆ ಸೊ ಹೇಳ್ತಾರೆ ಯಾವ ಥರದ್ದು ನಮಗೆ ಗೊತ್ತಾಗುತ್ತೆ ಮೇಡಮ್ ಇದು ಸರ್ವೈಕಲ್ ಸ್ಪಾಂಡಲೈಟಿಸ್ ಇದೆ ಅಥವಾ ಸ್ಪಾಂಡಲೈಸಿಸ್ ಇದೆ ಅಂತ ಗೊತ್ತಾಗಬೇಕು ಅಂತಂದರೆ ಜಸ್ಟ್ ನಾನು ಹೇಳುವಂಥದ್ದು ಏನು ಸಿಂಪ್ಟಮ್ಸು ಅಂತಂದರೆ ಸ್ಟಾರ್ಟಿಂಗಲ್ಲಿ ಪೇನ್ ಕಾಣಿಸ್ಕೊತಾ ಇದೆ ಅಂತಂದರೆ ಆ ಪೇನು ಬೆಳಗಿನ ಜಾವ ಜಾಸ್ತಿ ಇರುತ್ತೆ ನಿಮಗೆ ಸೊ ಸ್ಪೆಷಲಿ ಏನಾಗುತ್ತೆ ಬೆಳಗಿನ ಜಾವ ಪೇನ್ ಜಾಸ್ತಿ ಇರುತ್ತೆ ಸ್ಟಿಫ್ನೆಸ್ ಅಂತ ಹೇಳ್ತೀವಿ ಅಂತಂದರೆ ಮರಗಟ್ಟುವಿಕೆ ಅಂತ ಹೇಳ್ತೀವಿ ತುಂಬ ಕತ್ತು ನಿಮಗೆ ಇಷ್ಟು ಟೈಟಾಗಿ ಹಿಡ್ಕೊಂಡಿರುತ್ತೆ ಅಂತಂದರೆ ಜಸ್ಟ್ ನಿಮಗೆ ಬೆಂಡ್ ಮಾಡೋಕ್ಕಾಗಿರ್ಬೋದು ಅಥವಾ ಮೂಮೆಂಟ್ಸ್ ಮಾಡೋಕ್ಕಾಗಿರ್ಬೋದು ಕೂಡ ಕಷ್ಟ ಆಗುತ್ತೆ ಸೊ ಸ್ಪೆಷಲಿ ಮಾರ್ನಿಂಗ್ ಟೈಮ್ಸಲ್ಲಿ ಲೇಟರ್ ಆನ್ ಏನಾಗುತ್ತೆ ನಿಧಾನಕ್ಕೆ ಹೆಂಗೆ ಡೇ ಪಾಸ್ ಆಗ್ತಾ ಹೋಗುತ್ತೆ ಆ ಸ್ಟಿಫ್ನೆಸ್ ಅನ್ನುವಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ ಜಸ್ಟ್ ಏನಾಗುತ್ತೆ ಆ ಪೇನ್ಸ್ ಜೊತೆಗೇ ಸ್ಟಾರ್ಟಿಂಗಲ್ಲಿ ನಿಮಗೆ ಕತ್ತಿನ ಭಾಗದಲ್ಲಿ ಕಾಣಿಸ್ತಾ ಇದೆ ಅಂತಂದರೆ ಕತ್ತಿನ ಮಧ್ಯಭಾಗದಲ್ಲೂ ಕೂಡ ಕಾಣಿಸೋಕ್ಕೆ ಶುರು ಆಗುತ್ತೆ ಸ್ಟಾರ್ಟಿಂಗಲ್ಲಿ ಮಧ್ಯಭಾಗದಿಂದ ಏನಾಗುತ್ತೆ ಆಮೇಲೆ ಎರಡೂ ಶೋಲ್ಡರ್ಸಲ್ಲೂ ಕೂಡ ಪೇನ್ ಕಾಣಿಸ್ಕೋಬಹುದು ಸೊ ಎರಡೂ ಶೋಲ್ಡರ್ಸು ಅಂತಂದರೆ ಲೆಫ್ಟಲ್ಲಿ ಅಥವಾ ರೈಟಲ್ಲಿ ಯಾವುದರಲ್ಲಾದರೂ ಒಂದರಲ್ಲೂ ಕೂಡ ಅದು ಕಾಣಿಸ್ಕೋಬಹುದು ಬಿಕಾಸ್ ಯಾಕೆ ಅಂತಂದರೆ ಅಲ್ಲೇನಾಗುತ್ತೆ ನಮಗೆ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಉಂಟಾಗುತ್ತೆ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಉಂಟಾದಾಗ ಅಲ್ಲಿರುವಂಥ ಬ್ಲಡ್ ಸಪ್ಲೈ ಆಗಿರ್ಬೋದು ಅಥವಾ ನರ್ವ್ ಸಪ್ಲೈ ಆಗಿರ್ಬೋದು ಸೊ ಅದು ಕಡಿಮೆ ಆದಾಗ ಏನಾಗುತ್ತೆ ಆಟೋಮೆಟಿಕಲಿ ನಮ್ಮ ದೇಹಕ್ಕೆ ಸ್ಪೆಷಲಿ ಏನು ಅಂತಂದರೆ ಕತ್ತಿನ ಭಾಗದಿಂದ ಬರುವಂಥ ಬ್ಲಡ್ ಸರ್ಕ್ಯುಲೇಷನ್ ಇದೆ ಕೈಗಳಿಗೂ ಕೂಡ ಬರ್ತಾ ಇರುತ್ತೆ ಸೊ ಅಲ್ಲೇನಾಗುತ್ತೆ ನಮಗೆ ಕೈಯಲ್ಲೂ ಕೂಡ ನಮಗೆ ಜೋಮ್ ಬರೋದು ಅಥವಾ ಇಲ್ಲ ಸ್ಟಿಫ್ನೆಸ್ ಕಾಣಿಸ್ಕೊಳ್ಳೋದು ಅಥವಾ ಉರಿ ಥರ ಕಾಣಿಸೋದು ಅಥವಾ ಇಲ್ಲ ಅಂತಂದರೆ ಕತ್ತಿನ ಭಾಗದಲ್ಲಿನೇ ಸ್ವೆಲ್ಲಿಂಗ್ ಕಾಣಿಸ್ಕೊಳ್ಳೋದು ಸೊ ಸ್ವೆಲ್ಲಿಂಗ್ ಕೂಡ ಬರೋದು ಸ್ವೆಲ್ಲಿಂಗ್ ಬಂದಾಗ ಏನಾಗುತ್ತೆ ಆವಾಗ ನೀವು ಹತ್ತಿರದ ವೈದ್ಯರ ಹತ್ರ ಹೋಗಿ ತೋರಿಸಿದಾಗ ಗೊತ್ತಾಗುತ್ತೆ ಎಷ್ಟೋ ಸತಿ ಹೇಳ್ತಾರೆ ಪೇಷಂಟ್ಸು ಮೇಡಮ್ ಏನೂ ಆಗಿಲ್ಲ ಜಸ್ಟ್ ನಾವು ಓಡಾಡ್ತಿದ್ವಿ ಸೊ ಇಲ್ಲ ಅಂತಂದ್ರೆ ನಾರ್ಮಲ್ ರೊಟೀನ್ಸ್ ಕೆಲಸ ಮಾಡ್ಕೊತಿದ್ವಿ ಬೆಳಗಿನ ಜಾವ ಎದ್ದಾಗ ನೋಡ್ತಿದ್ರೆ ಕತ್ತು ಹಿಡ್ಕೊಂಡ್ಬಿಟ್ಟಿತ್ತು ಮೇಡಮ್ ಅಥವಾ ಕತ್ತಿನಲ್ಲಿ ತುಂಬ ಜೋಮ್ ಕಾಣಿಸ್ತಾ ಇತ್ತು ಅಂತ ಹೇಳ್ತಾರೆ ಸೊ ಆವಾಗ MRI ಮಾಡಿಸಿದಾಗ ಅಥವಾ CT ಮಾಡಿಸಿದಾಗ ಗೊತ್ತಾಯಿತು ಮೇಡಮ್ ನಮಗೆ ಡಿಸ್ಕಲ್ಲಿ ಬಲ್ಜಿದೆ ಡಿಸ್ಕಲ್ಲಿ ಸ್ಲಿಪ್ ಇದೆ ಅಂತ ಇದೇನಾಗುತ್ತೆ ನಿಮಗೆ ಒಂದೇ ದಿನಕ್ಕೆ ಬರುವಂಥದ್ದಲ್ಲ ಸೊ ನಿಧಾನಕ್ಕೆ ಅದು ಕಾಣಿಸ್ಕೊಳ್ತಾ ಇರುತ್ತೆ ಪೇನ್ಸ್ ಆಗಿರ್ಬೋದು ಅಥವಾ ಸ್ವೆಲ್ಲಿಂಗ್ ಆಗಿರ್ಬೋದು ಆನ್ ಆ್ಯಂಡ್ ಆಫ್ ಇರುತ್ತೆ ಸೊ ಮೆಡಿಸಿನ್ಸ್ ತೊಗೊಂಡಾಗ ಕಡಿಮೆ ಆಗೋದು ಅಥವಾ ಮಸಾಜ್ ಮಾಡಿದಾಗ ಕಡಿಮೆ ಆಗೋದು ಸೊ ಈ ಥರದ್ದು ಮಾಡ್ತಾ ಬಂದಾಗ ಏನಾಗುತ್ತೆ ಹೊರಗಡೆಯಿಂದ ನಿಮಗೆ ಪೇನ್ಸ್ ಆಗಿರ್ಬೋದು ಅಥವಾ ಸ್ವೆಲ್ಲಿಂಗ್ ಆಗಿರ್ಬೋದು ಕಡಿಮೆ ಆಗುತ್ತೆ ಬಟ್ ಒಳಗಡೆ ಆಗ್ತಿರುವಂಥ ಡ್ಯಾಮೇಜಸ್ ಆಗಿರ್ಬೋದು ಒಳಗಡೆ ಆಗ್ತಿರುವಂಥ ಇನ್ಫೆಕ್ಷನ್ ಲೆವೆಲ್ಸ್ ಆಗಿರ್ಬೋದು ಸೊ ಇದು ದಿನೇ ದಿನೇ ಜಾಸ್ತಿ ಆದಾಗ ಏನಾಗುತ್ತೆ ಆವಾಗ ನಿಮಗೆ ಅದು ಡಿಸ್ಕ್ ಸ್ಲಿಪ್ ಅಥವಾ ಡಿಸ್ಕ್ ಬಲ್ಜಿಗೆ ಹೋಗುತ್ತೆ ಸರಿ ಡಾಕ್ಟರ್ ಈ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡ್ಕೊಂತೀನಿ ಒಬ್ರು ಕಾಲರ್ ಇದ್ದಾರೆ ಈಗ ಪ್ರೇಮಾ ಅನ್ನೋರು ಕರೆ ಮಾಡಿದ್ದಾರೆ ನಮಸ್ತೆ ಹೇಳಿ ಏನ್ ಸಮಸ್ಯೆ ಇದೆ ಮೇಡಮ್ ನನಗೆ 5 ವರ್ಷ ಮುಂಚೆ ಕಾಲು ನೋವು ಇತ್ತು ಅದಕ್ಕೆ ಪೆನ್ ಮೂಳೆಯಲ್ಲಿ ಆಪರೇಷನ್ ಮಾಡಿದ್ದಾರೆ ಓಕೆ ಡಾಕ್ಟರ್ ಇದ್ದಾರೆ ಮಾತಾಡಿ ಹಲೋ ಹೇಳಿ ಅಮ್ಮ ಹೇಳಿ ನಮಸ್ತೆ ಮೇಡಮ್ ನಮಸ್ತೆ ಹೇಳಿ ಮೇಡಮ್ ನನಗೆ 5 ವರ್ಷಕ್ಕೆ ಮುಂಚೆ ಬಲಗಾಲು ತುಂಬಾ ಪ್ರಾಬ್ಲಮ್ ಇತ್ತು ಓಕೆ ಆಪರೇಷನ್ ಮಾಡಿದ್ದಾರೆ ಓಕೆ ಮತ್ತೆ ವರ್ಷಕ್ಕೆ ಮುಂಚೆ ಮತ್ತೆ ಅಲ್ಲೇ ಆಪರೇಷನ್ ಮಾಡಿದ್ರೆ ಆ್ಯಡ್ ಹಾಕಿದ್ದಾರೆ ಸೊಂಟದಲ್ಲಿ ಓಕೆ ಅದು ನಂಗೆ ಸ್ವಲ್ಪ ದಿನ ಬರೀ ಕಾಲು ಮಾತ್ರ ಪ್ರಾಬ್ಲಮ್ ಇತ್ತು ಈಗ ಕುತ್ತಿಗೆಯಿಂದನೂ ಪೂರ್ತಿ ಬಲಗಳು ಎರಡೆಲ್ಲ ಪ್ರಾಬ್ಲಮ್ ಇದೆ ಒಂದೆರಡು ನಿಮಿಷಕ್ಕೆ ಎಲ್ಲ ಬಾಂಬ್ ಬರುತ್ತೆ ಕೈಗಳು ಕಾಲು ಎಲ್ಲಾನು ಓಕೆ ಇದು ಆಫ್ಟರ್ ಸರ್ಜರಿ ಮತ್ತೆ ತಿರ್ಗಾ ಜಾಸ್ತಿ ಆಗಿದೆಯಾ ಪ್ರೇಮ ಅವರೇ ನೋವೆಲ್ಲ ಜೋಮ್ ಬರೋದಾಗಿರ್ಬೋದು ಹ್ಞೂ ಮೇಡಮ್ ಇದು ಎರಡನೇ ಸರಿ ಆಪರೇಷನ್ ಆದ್ಮೇಲೆ ಎರಡ್ ಹಾಕಿದ್ಮೇಲೆ ನನ್ಗೆ ಜೋಮ್ ಜಾಸ್ತಿ ಎರಡು ಕೈಗಳು ಎರಡು ಕಾಲು ಆಗ್ತಾ ಇರೋದು ಯಾಕೆ ಅಂದ್ರೆ ಪ್ರೇಮ ಅವ್ರ ಏನಾಗಿರುತ್ತೆ ಇದನ್ನ ಪೋಸ್ಟ್ ಕಾಂಪ್ಲಿಕೇಶನ್ಸ್ ಆಫ್ ದಿ ಸರ್ಜರಿ ಅಂತ ಹೇಳ್ತೀವಿ ಪೋಸ್ಟ್ ಕಾಂಪ್ಲಿಕೇಶನ್ಸ್ ಆಫ್ ದಿ ಸರ್ಜರಿ ಅಂತಂದ್ರೆ ಏನು ಸರ್ಜರಿ ಆದ್ಮೇಲೆ ಬರುವಂತ ಈ ರೋಗ ಲಕ್ಷಣಗಳು ಏನಾಗುತ್ತೆ ಸರ್ಜರಿ ಆದ್ಮೇಲೆ ಕೂಡ ಇದು ಕಂಪ್ಲೀಟ್ ಆಗಿ ವಾಸಿ ಆಯ್ತು ಅಂತ ಅಲ್ಲಮ್ಮ ಏನಾಗುತ್ತೆ ಒಳಗಡೆ ರೋಡ್ ಹಾಕಿದ್ದಾರೆ ಅಂತಂದ್ರೆ ಅದನ್ನ ಆರ್ಟಿಫಿಷಿಯಲಿ ಅದನ್ನ ಮೇಕ್ಓವರ್ ಮಾಡಿದ್ದಾರೆ ಆರ್ಟಿಫಿಷಿಯಲಿ ಅದನ್ನ ರೆಡಿ ಮಾಡಿದ್ದಾರೆ ನ್ಯಾಚುರಲಿ ಇಲ್ದೇ ಇರುವಂತ ಕಾರಣದಿಂದ ಏನಾಗ್ತಾ ಇದೆ ಸೊ ಸರ್ಕ್ಯುಲೇಷನ್ ಅಲ್ಲೂ ಪ್ರಾಬ್ಲಮ್ ಆಗ್ತಾ ಇದೆ ಡಿಸ್ಕ್ಗಳಲ್ಲೂ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ ಸೊ ಅದರಿಂದನೇ ಏನಾಗ್ತಾ ಇದೆ ನಿಮ್ ಚಲನೆಯಲ್ಲಾಗಿರ್ಬೋದು ಅಥವಾ ಇಲ್ಲ ಅಂತಂದ್ರೆ ಕೂತ್ಕೊಂಡಾಗ ಅಥವಾ ಎದ್ದೇಳ್ಬೇಕಾದಾಗ ಜೋಮ್ ಬರೋದಾಗಿರ್ಬೋದು ಅಥವಾ ಇಲ್ಲ ಅಂತಂದ್ರೆ ಅಲ್ಲಿ ಉರಿ ಕಾಣಿಸ್ಕೊಳ್ಳೋದು ಸ್ವೆಲ್ಲಿಂಗ್ ಕಾಣಿಸ್ಕೊಳ್ಳೋದು ಈ ತರದ ಎಲ್ಲಾ ಪ್ರಾಬ್ಲಮ್ಸು ಕಾಣಿಸ್ತಾ ಇದೆಯಮ್ಮ ಸೊ ಒಂದ್ಸತಿ ನೀವು ಎಲ್ಲಾ ರಿಪೋರ್ಟ್ಸು ತಗೊಂಡ್ಬಂದು ಒಂದ್ಸತಿ ಹೋಮ್ ಕೇರ್ ಅಲ್ಲಿ ವೈದ್ಯರಿಗೆ ಭೇಟಿಯಾಗಿ ಅಮ್ಮ ಹೆಲ್ಪ್ ಆಗುತ್ತೆ ನಿಮಗೆ ಯಾಕೆ ಅಂತಂದ್ರೆ ಮುಂದೆ ನೀವು ತಿರ್ಗಾ ಸರ್ಜರಿ ಮಾಡಿಸಿದ್ರು ಕೂಡ ಏನಾಗುತ್ತೆ ಮತ್ತೆ ತಿರ್ಗಾ ಇನ್ನೊಂದು ಡಿಸ್ಕ್ಗೆ ಹರಡ್ಕೊಳ್ಳೋದು ಅಥವಾ ಇನ್ನೂ ಜೋಮ್ ಜಾಸ್ತಿ ಆಗೋದು ಅಥವಾ ಇಲ್ಲ ಅಂತಂದ್ರೆ ಜೋಮ್ ಜಾಸ್ತಿ ಆಗಿ ನಮ್ನೆಸ್ ಜಾಸ್ತಿ ಆಗಿ ಸೆನ್ಸೇಷನೇ ಕಡಿಮೆ ಆಗೋದು ಕಾಲಲ್ಲಾಗಿರ್ಬೋದು ಅಥವಾ ಕೈಯಲ್ಲಾಗಿರ್ಬೋದು ಸೊ ಈ ತರದ ಸೆನ್ಸೇಷನ್ ಪೂರ್ತಿ ಕಡಿಮೆ ಆಯ್ತಂದ್ರೂ ಕೂಡ ಏನಾಗುತ್ತೆ ಸರ್ಕ್ಯುಲೇಷನ್ ಪೂರ್ತಿ ಸ್ಟಾಪ್ ಆಯ್ತು ಅಂತಂದ್ರೆ ಬೆಡ್ ರಿಡನ್ ಆಗುವಂತ ಸಾಧ್ಯತೆ ಇರುತ್ತೆ ಪ್ರೇಮ ಅವರೇ ಸೊ ಒಂದ್ಸತಿ ಎಲ್ಲಾ ರಿಪೋರ್ಟ್ಸ್ ತಗೊಂಡ್ ಬಂದು ಒಂದ್ಸತಿ ಹೋಮ್ ಕೇರ್ ಅಲ್ಲಿ ಭೇಟಿ ಕೊಡಿ ಈಗ ಮಹಾದೇವನ್ ಅವರು ಮಂಡ್ಯದಿಂದ ಕರೆ ಮಾಡಿದ್ದಾರೆ ನಮಸ್ತೆ
ನಮಸ್ತೆ ಮೇಡಮ್. ಹೇಳಿ ಮಹದೇವ್, ಏನು ಸಮಸ್ಯೆ ಇದೆ? ಮೇಡಮ್ ಅವರೇ, ನಮ್ಮ ಮಗನಿಗೆ ಕತ್ತು ಆ ಕಡೆ ಈ ಕಡೆ ನರಗಳು ಬರುತ್ತೆ ನೋಡಿ, ಆ ನರ ಯಾವಾಗಲೂ ನೋವು ನೋವು ಅಂತಾನೆ. ಡಾಕ್ಟರ್ ಇದ್ದಾರೆ, ಮಾತಾಡಿ. ಎಷ್ಟು ವರ್ಷದಿಂದ ಬರ್ತಾ ಇದೆ ಮಹದೇವ್ ಅವರೇ? ಎಷ್ಟು ವರ್ಷದಿಂದ ಬರ್ತಿದೆ ಪೇನ್ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಮೇಡಮ್ ಅವರೇ, ಒಂದು ವರ್ಷದ ಮೇಲೆ ಆಯ್ತು ಆತರ ಆಗಿ. ಓಕೆ, ಒಂದು ವರ್ಷದ ಮೇಲೆ. ಇವಾಗ ನಿಮ್ಮ ತಾಯಿಗೆ ವಯಸ್ಸು? ಯಾರಿಗೆ? ನಮ್ಮ ಮಗುಗೆ 10 ವರ್ಷ ಮೇಡಮ್. ಇಲ್ಲ, ನಿಮ್ ಇವಾಗ ನಿಮ್ಮ ತಾಯಿಗೆ ಅಲ್ವಾ ಪ್ರಾಬ್ಲಮ್ ಇರೋದು? ಸೊ ತಾಯಿಗೇನೆ ನೀವು ನರಗಳಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿ. ಮಗನಿಗೆ ಪ್ರಾಬ್ಲಮ್ ಅಂತ? ಓಕೆ. ಮಗನಿಗೆ ವಯಸ್ಸು ಇವಾಗ ನಿಮಗೆ? 10 ವರ್ಷ ಮೇಡಮ್. ಓಕೆ, 10 ವರ್ಷ ಅಂತಂದ್ರೆ ಬೇರೆ ಏನಾದ್ರು ಡೆಲಿವರಿಯಲ್ಲಿ ಪ್ರಾಬ್ಲಮ್ ಆಗಿರೋದು ಅಥವಾ ಇಲ್ಲ ಅಂತಂದ್ರೆ ಬೇರೆ ಏನಾದ್ರು ಪ್ರಾಬ್ಲಮ್ಸ್ ಏನಾದ್ರು ಇತ್ತಾ ಮೊದಲಿಂದ? ಏನು ಇಲ್ಲ ಮೇಡಮ್, ಯಾವಾಗಲೂ ಕತ್ತು ನೋವು ಆ ಕಡೆ ಈ ಕಡೆ ಕೆಣಿತಾ ಇರ್ತಾನೆ. ಓಕೆ ಓಕೆ. ಜಸ್ಟ್ ಆಟದಲ್ಲಿ ಆಗಿರ್ಬೋದು ಅಥವಾ ಓದೋದಲ್ಲಿ ಆಗಿರ್ಬೋದು ಎಲ್ಲದರಲ್ಲೂ ಕಾನ್ಸಂಟ್ರೇಷನ್ ಇದೆಯಾ? ಇದೆ ಮೇಡಮ್ ಅವರೇ, ಅದು ಯಾವಾಗಲೂ ಒಂಥರ ಕತ್ತು ಈ ತರ ಮಾಡ್ತಾ ಇರ್ತಾನೆ, ಬರೀ ಒಂದು 10 ಸೆಕೆಂಡ್ ಒಂದ್ಸರಿ ಮಾಡ್ತಾನೆ. ಓಕೆ, ಸೊ ನರಗಳಲ್ಲಿ ಪ್ರಾಬ್ಲಮ್ ಇದೆ ಅಂತ ಇಲ್ಲಿ ಏನಾದ್ರು ವೈದ್ಯರ ಹತ್ರ ತೋರಿಸಿರೋದು, ಅದಕ್ಕೆ ಏನಾದ್ರು ಟೆಸ್ಟ್ ಮಾಡಿಸಿರೋದು ಈ ಥರದ್ದು ಏನಾದ್ರು? ಆ ಥರ ಏನಿಲ್ಲ ಮೇಡಮ್ ಅವರೇ, ಒಂದ್ಸಲ ತೋರಿಸಿದ್ವಿ. ಓಕೆ. ಆ ತೋರಿಸಿದಾಗ ಅವ್ರು ಏನ್ ಹೇಳಿದ್ರು, ಕತ್ತಿಗೆ ಒಂಥರ ಮಾತ್ರೆ ಕೊಟ್ರು, ಆ ಮಾತ್ರೆ ತಗೊಂಡಪ್ಪ, ಆಮೇಲೆ ನಾವು ಕಡಿಮೆ ಆಗಿಲ್ಲ ಬನ್ನಿ ಅಂದ್ರು ಮತ್ತೆ ನಾವು ಹೋಗಕ್ಕಾಗಲಿಲ್ಲ ಮೇಡಮ್ ಅವರೇ. ಒಂದ್ಸತಿ ಹೋಗ್ಬಿಟ್ಟು ತೋರಿಸಿ, ಯಾಕೆ ಅಂತಂದ್ರೆ ಅದಕ್ಕೆ ಅದರದೇ ಆದ ಟೆಸ್ಟ್ಗಳು ಮಾಡ್ಬೇಕಾಗುತ್ತೆ. ಸಂಬಂಧಪಟ್ಟ ಹಾಗೆ ಏನಾಗುತ್ತೆ, ಕತ್ತಲ್ಲಿ ನಾವು ಹೇಳ್ತೀವಲ್ವ ನರಗಳಲ್ಲಿ ವೀಕ್ನೆಸ್ ಇರೋದು ಅಂತಂದ್ರೆ ಕ್ಯಾಲ್ಶಿಯಂ ಕಡಿಮೆ ಇರ್ಬೋದು ಅಥವಾ ಇಲ್ಲ ಅಂತಂದ್ರೆ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಅಂತಂದ್ರೆ ನಿಮ್ಗೇನಾಗುತ್ತೆ, ಬೋನ್ ಅಲ್ಲಿ ಇನ್ಫೆಕ್ಷನ್ ಆಗಿರೋದು ಅಂತಂದ್ರೆ ಜಾಯಿಂಟ್ಸ್ ಅಲ್ಲಿನೇ ಇನ್ಫೆಕ್ಷನ್ ಆಗಿರುತ್ತೆ. ಸೊ ಅದಿರ್ಬೋದು ಅಥವಾ ಇಲ್ಲ ಅಂತಂದ್ರೆ ಜಸ್ಟ್ ನಿಮ್ಗೆ ಸರ್ವೈಕಲ್ ಅಲ್ಲಿ ಪೇನ್ ಕಾಣಿಸ್ಕೊಂಡಿರುತ್ತೆ ಅಥವಾ ನರಗಳು ಹೊರಗಡೆ ಬಂದಿರುತ್ತೆ. ಸೊ ಇಲ್ಲ ಅಂದ್ರೆ ಡಿಸ್ಕಲ್ ಏನಾದ್ರು ಪ್ರಾಬ್ಲಮ್ ಆಗಿರುತ್ತೆ, ಈ ತರದ್ದು ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅದಕ್ಕೆ ಒಂದ್ಸತಿ ಎಕ್ಸ್ರೇ ಅಥವಾ ಇಲ್ಲ ಅಂತಂದ್ರೆ MRI ಮಾಡಕ್ ಹೇಳ್ತಾರೆ ಮಗುಗೆ. ಯಾಕೆ ಅಂತಂದ್ರೆ ಒಳಗಡೆ ಏನು ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಮೊದಲು ಟ್ರೀಟ್ಮೆಂಟ್ ಕೊಡೋಗೇನಾನು ಮೊದಲು. ಸೊ ಟ್ರೀಟ್ಮೆಂಟ್ಗೇನಾನು ಮೊದಲು ಡಯಾಗ್ನೋಸಿಸ್ ಎಷ್ಟು ಇಂಪಾರ್ಟೆಂಟು ಅನ್ನೋದಕ್ಕೆ ಸೊ ಇದು ಟೆಸ್ಟ್ ಆಗಿರ್ಬೋದು ಅಥವಾ ಎಕ್ಸ್ರೇ ಆಗಿರ್ಬೋದು ಅಥವಾ MRI ಆಗಿರ್ಬೋದು ಈ ಥರದ್ದನ್ನು ಮಾಡಿಸ್ಬೇಕಾಗತ್ತೆ ನೀವು. ಸೊ ಮಾಡಿಸಿದಾಗ ಹೇಳ್ತಾರೆ ಪ್ರಾಬ್ಲಮ್ ಏನಿದೆ ಅಂತ, ಅದನ್ನು ತಿಳ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡ್ರೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಎಕ್ಸಸೈಸಸ್ ಮಾಡೋದಾಗಿರ್ಬೋದು ಅಥವಾ ಇಲ್ಲ ಅಂತಂದರೆ ಕ್ಯಾಲ್ಶಿಯಂ ಅಂಶವಾದದ ಆಹಾರ ಕೊಡೋದಾಗಿರ್ಬೋದು. ಸೊ ಈ ಥರದ್ದು ಕೂಡ ಫಾಲೋ ಮಾಡ್ತಾ ಬರಬೇಕು. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಈಗ ಆನಂದ್ ಅನ್ನೋರು ಕಾರವಾರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ಹೇಳಿ ಆನಂದ್, ಏನ್ ಸಮಸ್ಯೆ ಇದೆ? ನನಗೆ ಬೆನ್ನು ನೋವು ಒಂದು ಈಗ 6 ತಿಂಗಳಾಯ್ತು. ಸರಿ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಕೆಳಗಡೆ ಈಗ ಮೇಲ್ಗಡೆನು ಕುತ್ತಿಗೆ ನೋವುತ್ತಾ ಇದೆ. ಅಂದ್ರೆ ಇಲ್ಲಿ ನಾನು ಹೋಮಿಯೋಪ್ಯಾರಿ ಇಂಟರ್ನ್ಯಾಷನಲ್ ಹುಬ್ಳಿಯಲ್ಲಿ ಹೋಗಿ ಒಂದು ವರ್ಷ ಮೆಡಿಸಿನ್ ತಗೊಂಡಿದ್ದೇನೆ. ಓಕೆ. ಇವಾಗ ಒಂದು ವರ್ಷ ಆಯ್ತು. ಈಗ ಒಂದು 20-25 ದಿವಸ ಆಯ್ತು ನಾನೀಗ ಮೆಡಿಸಿನ್ ಬಂದ್ ಮಾಡಿದ್ದೇನೆ. ಇನ್ನು ಜೋರಾಗಿದೆ ನನಗೀಗ ನೋವಿಂದ. ಫರ್ದರ್ ಕಂಟಿನ್ಯೂ ಮಾಡಕ್ಕಂತ ಹೇಳಿರ್ತಾರೆ ಡಾಕ್ಟರ್. ಯಾಕೆ ಅಂತಂದ್ರೆ ಏನಾಗಿರುತ್ತೆ, ಜಸ್ಟ್ ನಿಮ್ಗೆ ಒಂದು 30-40% ರಿಸಲ್ಟ್ ಬಂದಿರುತ್ತೆ ಒಂದು ವರ್ಷದಲ್ಲಿ. ಸೊ ಯಾಕೆ ಅಂದ್ರೆ ಅಲ್ಲಿ ಕೊಡ್ತಾ ಇರುವಂತ ಮೆಡಿಸಿನ್ಸ್ ಅಲ್ಲಿ ಏನಾಗುತ್ತೆ, ನ್ಯಾಚುರಲ್ ಮೆಡಿಸಿನ್ಸ್ ಇರುತ್ತೆ, ಯಾವುದೇ ಥರದ್ದು ಪೇನ್ ಕಿಲ್ಲರ್ಸ್ ಇರಲ್ಲ, ಸ್ಟ್ಯೂರಾಯ್ಡ್ಸು ಕೂಡ ಇರಲ್ಲ ಹೋಮಿಯೋಪತಿಯಲ್ಲಿ ಹೋಮಿಯೋಕೇರಲ್ಲಿ ಮೆಡಿಸಿನ್ಸ್ ತಗೊಂಡಾಗ. ಸೊ ಏನಾಗುತ್ತೆ, ಅದು ನ್ಯಾಚುರಲಿ ನಿಧಾನಕ್ಕೆ ಒಳಗಡೆ ಡಿಸ್ಕಲ್ಲಿ ಆಗಿರುವಂಥ ಪ್ರಾಬ್ಲಮ್ನ ಹೊರಗಡೆ ತರಕ್ಕೆ ಅಂತ ಮೆಡಿಸಿನ್ಸ್ ಕೊಡ್ತಾ ಇರ್ತಾರೆ. 30-40% ಇಂಪ್ರೂವ್ಮೆಂಟ್ ಆದಾಗ ಏನಾಗುತ್ತೆ, ಮುಂದೆ ಫರ್ದರ್ ಕಂಟಿನ್ಯೂ ಮಾಡೋಕ್ಕಂತ ಹೇಳ್ತಾರೆ. ಸೊ ಕಂಟಿನ್ಯೂ ಮಾಡಿದಾಗ ಹೆಲ್ಪ್ ಆಗುತ್ತೆ, ಇಲ್ಲಾಂದ್ರೆ ಏನಾಗುತ್ತೆ, ಮಧ್ಯದಲ್ಲೇ ಟ್ರೀಟ್ಮೆಂಟ್ ನಿಂತ್ಕೊಂತು ಅಂತಂದ್ರೆ ಮತ್ತೆ ತಿರ್ಗಾ ವಾಪಸ್ ಇರುವಂತ ಸ್ಟೇಜಿಗೆ ಹೋಗುವಂತ ಸಾಧ್ಯತೆ ಇರುತ್ತೆ. ಸೊ ಒಂದ್ಸತಿ ಹೋಗಿ ನೀವು ಹೋಮಿಯೋಕೇರಲ್ಲಿ ಹುಬ್ಳಿಯಲ್ಲಿನೇ ಭೇಟಿ ಕೊಡಿ. ಸೊ ಅವ್ರು ಫರ್ದರ್ ಕಂಟಿನ್ಯೂ ಮಾಡಕ್ ಹೇಳ್ತಾರೆ. ಆ ಡ್ಯೂರೇಷನ್ ತಗೊಂಡಾಗ ಏನಾಗುತ್ತೆ, ಕಂಪ್ಲೀಟ್ ಆಗಿ ವಾಸಿ ಆಗಕ್ಕೆ ಹೆಲ್ಪ್ ಆಗುತ್ತೆ ನಿಮ್ಗೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಈಗ ಬಾಬುರಾವ್ನವರು ಕಾರವಾರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ಏನ್ ಸಮಸ್ಯೆ ಇದೆ? ನಾವು ಒಂದ್ ವರ್ಷದ ಹಿಂದೆ ಬೈಕ್ ನಾಗಿಂದ ಬಿದ್ದು ಹಿಂದೆ ಮಂಡ್ಯಾಗ ಲಿಗಾಲ್ಮೆಂಟ್ ಕಟ್ ಆಗಿತ್ತು ಮೇಡಮ್. ಆರ್ ತಿಂಗಳ ನಾವು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಗುಳಿಗೆ ತಗೊಂಡಿವಿ, ಆರಾಮ ಆಗಲ್ಲ. ಈಗ ನಾವು ಮೊನ್ನೆ 6 ತಿಂಗಳ ಸರ್ಜರಿ ಮಾಡ್ಕೊಂಡಿವಿ, ಕಂಪ್ಲೀಟ್ ಸರ್ಜರಿ ಮಾಡ್ಕೊಂಡಿವಿ. ಈಗ ಮತ್ತೆ 6 ತಿಂಗಳು ಬೇಗ ಆರಾಮ ಆಗೋದು ಅಂತಾರ, ಇನ್ನ ನೋವು ಇರ್ತದೆ ಮೇಡಮ್, ಎಂತ ಮಾಡೋದು? ಸೊ ಫಸ್ಟ್ ನೀವು ಮೆಡಿಸಿನ್ಸ್ ತಗೊಂಡಿದ್ರಿ, ಅದಕ್ಕೇನೆ ಯಾಕೆ ಅಂತಂದ್ರೆ ಬಿದ್ದಾಗ ಏನಾಗುತ್ತೆ, ಒಳಗಡೆ ಫಾಲ್ ಆಗಿದ್ದಕ್ಕೇನೆ ಕಟ್ ಆಗಿತ್ತು. ಸೊ ತಗೊಂಡ ತಕ್ಷಣ 6 ಮಂತ್ಸ್ ಅಲ್ಲಿ ಅಥವಾ ಇಲ್ಲ 3-4 ಮಂತ್ಸ್ ಅಲ್ಲಿ ರಿಸಲ್ಟ್ಸ್ ಬರುತ್ತೆ ಅಂತಂದ್ರೆ ಇಲ್ಲ, ಒಂದು ವರ್ಷದ ಹಿಂದ್ಗಡೆ ಬಿದ್ದಿರೋದು. ಸೊ ಅದರಲ್ಲಿ ಪ್ಯಾಥಾಲಜಿ ಕೂಡ ಡೀಪರ್ಗೆ ಹೋಗಿರುತ್ತೆ. ಇವಾಗ ಸರ್ಜರಿ ಕೂಡ ಮಾಡಿಸಿದ್ರ ಸೊ ಏನಾಗುತ್ತೆ, ಪೋಸ್ಟ್ ಕಾಂಪ್ಲಿಕೇಶನ್ ಆಫ್ ದಿ ಸರ್ಜರಿ ನಾನು ಮೊದಲೇ ಹೇಳಿದ್ದೆ ಒಬ್ರು ಕಾಲರ್ಗೆನೆ, ಪ್ರೇಮಾ ಅನ್ನೋರ್ಗೆ. ಸೊ ಯಾಕೆ ಅಂತಂದ್ರೆ ಪೋಸ್ಟ್ ಕಾಂಪ್ಲಿಕೇಶನ್ ಆಫ್ ಸರ್ಜರೀಸ್ ಅಂತಂದ್ರೆ ಏನಾಗುತ್ತೆ ಇದರಲ್ಲಿ, ಸೊ ಸರ್ಜರಿ ಆದಮೇಲೆ ಕೂಡ ಏನಾಗುತ್ತೆ, ಪೇನ್ಸ್ಗಳು ಕಾಣಿಸ್ಕೊತಾ ಇರೋದು ಅಥವಾ ಜೋಮ್ ಕಾಣಿಸ್ತಾ ಇರೋದು ಆಗುತ್ತೆ. ಯಾಕೆ ಅಂತಂದ್ರೆ
ಸರ್ಜರಿ ಅನ್ನುವಂಥದ್ದು ಒಂದು ಆರ್ಟಿಫಿಷಿಯಲ್, ನಿಮ್ಗೆ ಏನಾಗುತ್ತೆ ನ್ಯಾಚುರಲ್ ಇರುವಂತದನ್ನ ಆರ್ಟಿಫಿಷಿಯಲ್ ಗೆ ರಿಪ್ಲೇಸ್ ಮಾಡಿದಾಗ ಏನಾಗುತ್ತೆ ಆಟೋಮೆಟಿಕಲಿ ಅಲ್ಲಿ ಪೇನ್ ಬರೋದು ಅಥವಾ ನಮ್ನೆಸ್ ಕಾಣಿಸ್ಕೊಳ್ಳೋದು ಇದ್ದೇ ಇರುತ್ತೆ. ಫರ್ದರ್ ಫ್ಯೂಚರ್ ಅಲ್ಲಿ ಚೆನ್ನಾಗಿರ್ಬೇಕು ಅಂತಂದ್ರೆ ಜಸ್ಟ್ ಕಂಪ್ಲೀಟ್ ಆಗಿ ಬೆಡ್ ರೆಸ್ಟ್ ಅಂತಿಲ್ಲ, ಸ್ವಲ್ಪ ಮಿನಿಮಮ್ ಆದ್ರೂ ರೆಸ್ಟ್ ಮಾಡೋದು ಅಥವಾ ವಾಕಿಂಗ್ ಮಾಡೋದು, ಕ್ಯಾಲ್ಸಿಯಂ ಅಂಶದನ್ನ ಡೈಟ್ ತಗೊಳ್ಳೋದನ್ನ ಫಾಲೋ ಮಾಡ್ತಾ ಬರಬೇಕಾಗತ್ತೆ. ನೀವು ಈ ತರ ಫಾಲೋ ಮಾಡಿದ್ರೆ ಹೆಲ್ಪ್ ಆಗುತ್ತೆ ನಿಮ್ಗೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಇನ್ನು ಡಾಕ್ಟರ್, ಕೆಲವೊಬ್ರು ಕಾಲರ್ ಹೇಳಿದ್ರು ಮಗನ್ಗೆ 10 ವರ್ಷಕ್ಕೇನೆ ಪ್ರಾಬ್ಲಮ್ ಆಗಿದೆ ಅಂದ್ರೆ ಅದು ನರದಿಂದ ಪ್ರಾಬ್ಲಮ್ ಉಂಟಾಗಿರುವಂತಹ ಸಮಸ್ಯೆ ಅಂತ ಹೇಳಿದ್ರು. ಈ ನರಗಳಿಂದ ಅಂದ್ರೆ ಮೆದ್ಲಿಗೆ ಏನಾದ್ರು ಪ್ರಾಬ್ಲಮ್ ಆಗಿ ಅದು ಕುತ್ತಿಗೆ ನೋವು ಬಂದಿದ್ರೆ ಅದರಿಂದ ಈ ಸರ್ವಿಕಲ್ ಸ್ಪಾಂಡಿಲೈಟಿಸ್ ನಿಂದ ಹೇಗೆ ಚಿಕಿತ್ಸೆ ಪಡೆಯೋದು? ಸೊ ಏನಾಗುತ್ತೆ ಸ್ಟಾರ್ಟಿಂಗಲ್ಲಿ, ಇದು ನಾವು ಹೇಳ್ತೀವಿ ಒಂದೊಂದು ಸತಿ ಜಸ್ಟ್ ನರಗಳಲ್ಲಿ ಪೇನ್ ಕಾಣಿಸ್ತಾ ಇದೆ ಅಂತಂದ್ರೆ ಅದು ಜಾಯಿಂಟ್ಸ್ ರಿಲೇಟೆಡ್ ಕೂಡ ಇರುತ್ತೆ ಒಂದೊಂದು ಸತಿ. ಸೊ ಇಲ್ಲ ಅಂತಂದ್ರೆ ಏನಾಗುತ್ತೆ, ಜಸ್ಟ್ ನರಗಳಲ್ಲಿ ನಾವು ನರಗಳ ದೌರ್ಬಲ್ಯತೆ ಇತ್ತು ಅಂತಂದಾಗ ಏನಾಗುತ್ತೆ ಅದ್ರ ರಿಲೇಟೆಡ್ ಆಗಿ ನಾವು ಟೆಸ್ಟ್ಗಳನ್ನ ಮಾಡ್ತೀವಿ ಅಂತಂದ್ರೆ ಎಕ್ಸಾಂಪಲ್ EEG ಆಗಿರ್ಬೋದು, ಅಥವಾ ಇಲ್ಲ ಅಂತಂದ್ರೆ ಸ್ವಲ್ಪ ರಿಲೇಟೆಡ್ ಬ್ಲಡ್ ಟೆಸ್ಟ್ ಅಲ್ಲಿ ನಾವು CBC ಆಗಿರ್ಬೋದು, ಸೊ ಬ್ಲಡ್ ಕೌಂಟ್ ಮಾಡೋದಾಗಿರ್ಬೋದು. ಸೊ ಈ ತರದನ್ನ ಮಾಡ್ತಾ ಬರ್ತೀವಿ. ಸೊ ಯಾಕೆ ಅಂತಂದ್ರೆ ಇದರಲ್ಲಿ ಸತ್ವ ಏನಾದ್ರು ಕಡಿಮೆ ಇದೆಯಾ ಅಂತ ತಿಳ್ಕೊಳ್ಳಕ್ಕೆ. ಸೊ ಅದರಲ್ಲಿ ಏನಾಗುತ್ತೆ ಸಿಂಪ್ಟಮ್ಸ್ ಅಲ್ಲಿ ಕೂಡ ಆ ತರದ ತಲೆ ಬಾಗ್ತಾ ಇದೆ ಅಥವಾ ಇಲ್ಲ ಅಂತಂದ್ರೆ ಆ ತಲೆಗೆ ಹಿಡ್ಕೊಳ್ಳುವಂತ ಫ್ಲೆಕ್ಸಿಸಿಟಿ ಇಲ್ಲ ಅಂತಂದಾಗ ಕೂಡ ಏನಾಗುತ್ತೆ, ಸೊ ಆವಾಗ ಕೂಡ ಅದರದೇ ಆದ ಟ್ರೀಟ್ಮೆಂಟ್ ಕೂಡ ಇರುತ್ತೆ. ಬಟ್ ಏನು ಅಂತಂದ್ರೆ ಮೆದುಳಿಗೆ ಹಡ್ಕೊಳ್ಳುವಂಥದ್ದು ಕೂಡ ಎಷ್ಟೋ ಚಾನ್ಸಸ್ ಇರುತ್ತೆ, 30-40% ಚಾನ್ಸಸ್ ಕೂಡ ಇರಬಹುದು. ಯಾಕೆ ಅಂತಂದ್ರೆ ಜಸ್ಟ್ ನರಗಳ ದೌರ್ಬಲ್ಯತೆ ಅಂತಂದ್ರೆ ಏನಾಗುತ್ತೆ ಅದು ಇಡೀ ಬಾಡಿಯಲ್ಲಿ ಇರುತ್ತೆ, ಜಸ್ಟ್ ಕತ್ತಲ್ಲಿ ಮಾತ್ರ ಅಲ್ಲ, ಸೊ ಇಡೀ ಬಾಡಿಯಲ್ಲೂ ಇರುತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ ಸ್ಟೇಜಸ್ ಬೈ ಸ್ಟೇಜಸ್ ಅಲ್ಲಿ ಕತ್ತಲಿದೆ ಅಂತಂದ್ರೆ ಆಮೇಲೆ ಬೆನ್ನಲ್ಲಿ ಆಮೇಲೆ ಸೊಂಟದಲ್ಲಿ ಈ ತರ ಕಾಣಿಸ್ಕೊಳ್ಳುವಂತ ಸಾಧ್ಯತೆ ಕೂಡ ಇರುತ್ತೆ. ಬಟ್ ಏನು ಅಂತಂದ್ರೆ ಸರ್ವೈಕಲ್ ಸ್ಪಾಂಡಲೈಸಿಸ್ ಅಂತಂದ್ರೆ ಏನಾಗುತ್ತೆ, ಇದು ಒಂದು ಏಜ್ ರಿಲೇಟೆಡ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಅಂತಂದ್ರೆ ನಿಮ್ಮ ಸ್ಪಾಂಜ್ಗಳು ಅಂತಂದ್ರೆ ನಿಮ್ಮ ಡಿಸ್ಕ್ಗಳು ಏನಾಗುತ್ತೆ, ಆ ಡಿಸ್ಕ್ಗಳಲ್ಲಿ ನಿಮ್ಮ ಸ್ಪಾಂಜಿನೆಸ್ ಕಳ್ಕೊಂಡಾಗ, ಆ ಡಿಸ್ಕ್ಗಳಲ್ಲಿ ಸತ್ವ ಕಳ್ಕೊಂಡಾಗ, ಸೊ ಆವಾಗ ನಿಮಗೆ ಕತ್ತು ನೋವು ಬರುವುದನ್ನ ನಾವು ಸರ್ವೈಕಲ್ ಸ್ಪಾಂಡಲೈಸಿಸ್ ಅಂತ ಹೇಳ್ತೀವಿ. ಬಟ್ ಇವಾಗ 10 ಇಯರ್ಸ್ ಅಲ್ಲೇ ಬಂದಿದೆ ಅಥವಾ 12 ಇಯರ್ಸ್ ಅಲ್ಲೇ ಕಾಣಿಸ್ಕೊತಾ ಇದೆ ಅಂತಂದ್ರೆ ಇದನ್ನ ನಾವು ಆರ್ಥ್ರೈಟಿಸ್ ಅಂತ ಕೂಡ ಹೇಳ್ಬೋದು. ಯಾಕೆ ಅಂತಂದ್ರೆ ಇದು ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಅದರಲ್ಲಿ ಏನಾಗುತ್ತೆ ಆರ್ಥ್ರೈಟಿಸ್ ಸಂಬಂಧಪಟ್ಟ ಹಾಗೆ ಅಂತಂದ್ರೆ ಇವಾಗ ಜಾಯಿಂಟ್ಸ್ ಪೇನಿಗೆ ಸಂಬಂಧಪಟ್ಟ ಹಾಗೆ, ಸೊ ಅದರದೇ ಆದ ಬ್ಲಡ್ ಟೆಸ್ಟ್ಗಳನ್ನ ಮಾಡಿಸ್ತಾ ಬಂದಾಗ ಗೊತ್ತಾಗುತ್ತೆ ಯಾವ ಟೈಪ್ ಆಫ್ ಆರ್ಥ್ರೈಟಿಸ್ ಇದೆ ಅಥವಾ ಇಲ್ಲ ಅಂತಂದ್ರೆ ನರಗಳಿಗೆ ರಿಲೇಟೆಡ್ ಆಗಿರುವಂತಹ ಪ್ರಾಬ್ಲಮ್ ಏನಾದ್ರು ಇದೆಯಾ ಅಂತ ತಿಳ್ಕೊಂಡು ಡಿಫ್ರೆನ್ಶಿಯೇಟ್ ಮಾಡಿ ಅದಕ್ಕೆ ಮೆಡಿಸಿನ್ಸ್ ತಗೋಬೇಕಾಗತ್ತೆ. ಇನ್ನು ಹೋಮಿಯೋಪತಿಗೆ ಬರೋರಿಗೆ ಅಂದ್ರೆ ಸ್ಪಾಂಡಿಲೈಟಿಸ್ ಈ ಸಮಸ್ಯೆಯಿಂದ ಹೋಮಿಯೋಪತಿಗೆ ಬಂದ್ರೆ ಮೊದಲು ಯಾವ ರೀತಿ ಚಿಕಿತ್ಸೆ ನೀಡ್ತೀರಿ, ಎಷ್ಟು ಹಂತಗಳಲ್ಲಿ ಚಿಕಿತ್ಸೆ ನೀಡ್ತೀರಾ? ಆ ಸ್ಟೇಜಸ್ ವೈಸ್ ನೋಡ್ತಾ ಹೋದಾಗ ಏನಾಗುತ್ತೆ, ಇವಾಗ ನಿಮಗೆ ಸರ್ವೈಕಲ್ ಸ್ಪಾಂಡಲೈಸಿಸ್ ಬಂದು ತುಂಬಾ ವರ್ಷಗಳಾಗಿದೆ. ಸೊ ವರ್ಷಗಳಾಗಿ ಅದೇನಾಗ್ತಾ ಇದೆ ರಿಲೇಟೆಡ್ ಆಗಿ ಅದ್ರ ಕಾಂಪ್ಲಿಕೇಶನ್ಸ್ ಅಲ್ಲೂ ಕೂಡ ಹೋಗಿದೆ. ಸೊ ಏನಾಗಿದೆ ಕತ್ತಿನ ಭಾಗದಿಂದ ಕೈಗಳಲ್ಲಿ ಬಂದಿದೆ ಅಥವಾ ಇಲ್ಲ ಕಾಲುಗಳಿಗೂ ಕೂಡ ಹೋಗ್ತಾ ಇದೆ, ಸೊಂಟದ ಭಾಗದಲ್ಲೂ ಕೂಡ ಬಂದಿದೆ ನೋವು ಅಂತಂದಾಗ, ಸೊ ಟೈಮ್ ಪೀರಿಯಡ್ ಕೂಡ ಹೋಮಿಯೋಪತಿಯಲ್ಲಿ ಏನಾಗುತ್ತೆ ಅದು ಪ್ರೊಲಾಂಗ್ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದ್ರೆ ಕಾಂಪ್ಲಿಕೇಶನ್ಸ್ ಆದಾಗ ಆ ಕಾಂಪ್ಲಿಕೇಶನ್ಸ್ ಕೂಡ ಮೆಡಿಸಿನ್ಸ್ ಕೊಡಬೇಕಾಗುತ್ತೆ, ಡಿಸೀಸ್ ಜೊತೆಗೇನೆ ಸಿಂಪ್ಟಮ್ಸ್ಗೂ ಕೂಡ ಮೆಡಿಸಿನ್ಸ್ ಕೊಡಬೇಕಾಗುತ್ತೆ. ಸೊ ಇಲ್ಲ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಬಂದಿದೆ, ಸೊ ಇವಾಗ ಹೋಮಿಕೇರ್ ಅಲ್ಲಿ ಅಥವಾ ಹೋಮಿಯೋಪತಿಯಲ್ಲಿ ಇದಕ್ಕೆ ಸೈಡ್ ಎಫೆಕ್ಟ್ಸ್ ಇಲ್ದೇನೆ ಮೆಡಿಸಿನ್ಸ್ ಇದೆ ಅಂತ ಬಂದಾಗ ಏನಾಗುತ್ತೆ ಪೇಷಂಟ್ಸ್ ಅಲ್ಲಿ, ಸೊ 7-8 ಮಂತ್ಸ್ ಆಗಿರ್ಬೋದು ಅಥವಾ 9-10 ಮಂತ್ಸ್ ಆಗಿರ್ಬೋದು ಅದರಲ್ಲಿ ಅವರಿಗೆ ಕಂಪ್ಲೀಟ್ ಆಗಿ ವಾಸಿ ಆಗಕ್ಕೆ ಹೆಲ್ಪ್ ಆಗುತ್ತೆ, ಕಂಪ್ಲೀಟ್ ಆಗಿ ಕ್ಯೂರ್ ಆಗಕ್ಕೆ. ಸೊ ಏನಾಗುತ್ತೆ ಪೇನ್ಸ್ ಆಗಿರ್ಬೋದು ಅಥವಾ ಇಲ್ಲ ಅಂತಂದ್ರೆ ಪೇನ್ಸ್ ಇಂದ ಬರುವಂತ ಜೋಮ್ ಆಗಿರ್ಬೋದು, ಸ್ವೆಲ್ಲಿಂಗ್ ಆಗಿರ್ಬೋದು, ಈ ಬರಕ್ಕೆ ಕಾರಣ ಏನು ಅಂತಂದ್ರೆ ಡಿಸ್ಕ್ ಅಲ್ಲಿ ಇರುವಂತ ಸತ್ವ ಕಡಿಮೆ ಆದಾಗ ಡಿಸ್ಕ್ ಅಲ್ಲಿ ಆಗಿರುವಂತ ಡಿಫಿಷಿಯನ್ಸಿ ಅಂತಂದ್ರೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗಿರ್ಬೋದು ಅಥವಾ ಇಲ್ಲ ಅಂತಂದ್ರೆ ವಿಟಮಿನ್ D25 ಅಂತ ಹೇಳ್ತೀವಿ ಆ ಡೆಫಿಷಿಯನ್ಸಿ ಆಗಿರ್ಬೋದು, ಆ ಡೆಫಿಷಿಯನ್ಸಿಗೆ ಅಂತ ಮೆಡಿಸಿನ್ಸ್ ಕೊಡೋಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ಸೊ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಆಗಿದ್ರೆ ಸರ್ಕ್ಯುಲೇಷನ್ಗೂ ಅಂತ ಮೆಡಿಸಿನ್ಸ್ ಕೊಟ್ಟಾಗ ಏನಾಗುತ್ತೆ ಅದು ಕಂಪ್ಲೀಟ್ ಆಗಿ ವಾಸಿ ಆಗಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದರಲ್ಲಿ ಪೇನ್ ಕಿಲ್ಲರ್ಸು ಕೂಡ ಇರೋದಿಲ್ಲ, ಸ್ಟೀರಾಯ್ಡ್ಸು ಕೂಡ ಇರೋದಿಲ್ಲ, ಜಸ್ಟ್ ನ್ಯಾಚುರಲ್ ಬೇಸ್ಡ್ ಮೆಡಿಸಿನ್ಸ್ ಇದ್ದಾಗ ನಿಮ್ಮ ಬಾಡಿಯಿಂದನೇ ದೇಹದಿಂದನೇ ಉತ್ಪತ್ತಿ ಆಗಕ್ಕೆ ಕ್ಯಾಲ್ಸಿಯಮ್ಸು ಕೂಡ ಅಂತ ನಾವು ಮೆಡಿಸಿನ್ಸ್ ಕೊಟ್ಟಾಗ ಅಲ್ಲೂ ಕೂಡ ನಿಮಗೆ ಹೆಲ್ಪ್ ಆಗ್ತಾ ಬರುತ್ತೆ. ಬಟ್ ಏನು ಜಾಸ್ತಿ ಫಿಸಿಕಲ್ ಎಕ್ಸರ್ಷನ್ಸ್ ಕೊಟ್ಟಾಗ ಅಥವಾ ಜಾಸ್ತಿ ಟ್ರಾವೆಲ್ ಮಾಡಿದಾಗ ಏನಾಗುತ್ತೆ ಆವಾಗ ಒಂದು ಸ್ವಲ್ಪ ನೋವು ಕಾಣಿಸ್ಕೊಳ್ಳುವಂಥದ್ದು ಸಹಜವಾಗಿರುತ್ತೆ. ಸೊ ಆವಾಗೂ ಜಸ್ಟ್ ರಿಲ್ಯಾಕ್ಸ್ ಮಾಡ್ತಾ ಬಂದರೆ ಅದು ಕೂಡ ಕಡಿಮೆ ಆಗುತ್ತೆ. ಓಕೆ ಡಾಕ್ಟರ್. ವೀಕ್ಷಕರೇ, ಇನ್ನು ನೀವು ಕೂಡ ಸರ್ವಿಕಲ್ ಸ್ಪಾಂಡಿಲೈಟಿಸ್ನಿಂದ ಬಳಲ್ತಾ ಇದ್ರೆ ಹೋಮಿಯೋಕೇರ್ಗೆ ಭೇಟಿ ನೀಡಿ ಚಿಕಿತ್ಸೆಯನ್ನು ಪಡ್ಕೊಳ್ಬಹುದು. ಸಂಪರ್ಕಿಸಬೇಕಾದಂತಹ ವಿಳಾಸ ಬರ್ತಿದೆ, ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ಪ್ರಿಯಾಂಕಾ, ಹೋಮಿಯೋಪತಿ ವೈದ್ಯರು, ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್, ಬೆಂಗಳೂರು, ಮಲ್ಲೇಶ್ವರಂ, ಜಯನಗರ, ಇಂದಿರಾನಗರ, ಮೈಸೂರು, ದಾವಣಗೆರೆ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಬಳ್ಳಾರಿ, ಬೆಳಗಾವಿ. ದೂರವಾಣಿ ಸಂಖ್ಯೆಗಳು 9550001133, ಮತ್ತೊಂದು ದೂರವಾಣಿ ಸಂಖ್ಯೆ 1800108112.
ಡಾಕ್ಟರ್, ಇನ್ನು ಈ ಸರ್ವಿಕಲ್ ಸ್ಪಾಂಡಿಲೈಟಿಸ್ ನಲ್ಲಿ ಯಾವ ರೀತಿಯ ರೋಗಿಗಳಿಗೆ ನೀವು ಚಿಕಿತ್ಸೆಯನ್ನ ಕೊಡೋದಿಕ್ಕೆ ಆಗೋದಿಲ್ಲ? ಬಹಳಷ್ಟು ಕೇಸ್ಗಳಲ್ಲಿ ಬಹಳಷ್ಟು ಚಿಕಿತ್ಸೆಗಳಲ್ಲಿ ಇಂಥ ರೋಗಿಗಳಿಗೆ ಚಿಕಿತ್ಸೆ ಕೊಡಕ್ ಆಗಲ್ಲ ಅಂತ ಇರುತ್ತೆ, ಅದನ್ನ ತಿಳಿಸ್ಕೊಡ್ರಿ. ಏಜ್ ರಿಲೇಟೆಡ್ ಆಗಿ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಬಂದಿದೆ. ಸೊ ಎಕ್ಸಾಂಪಲ್ 75 ಅಥವಾ 78 ಏಜ್ ಆಗಿದೆ, ಮೇಲ್ಸ್ ಅಲ್ಲಾಗಿರ್ಬೋದು ಫಿಮೇಲ್ಸ್ ಅಲ್ಲಾಗಿರ್ಬೋದು ಇಬ್ಬರಲ್ಲೂ ಕೂಡ. ಸೊ ಅಂತ ಟೈಮಲ್ಲಿ ಏನಾಗುತ್ತೆ, ಕಾಂಪ್ಲಿಕೇಶನ್ಸ್ ಜೊತೆಗೇನೆ ಡಯಾಬಿಟಿಸ್ ಇದೆ, ಹೈಪರ್ ಟೆನ್ಷನ್ ಇದೆ ಅಂತಂದಾಗ, ಸೊ ಏನಾಗುತ್ತೆ ಅಲ್ಲಿ ಮೆಡಿಸಿನ್ಸ್ ಕೊಟ್ಟರು ಕೂಡ ಏನಾಗುತ್ತೆ ಅಲ್ಲಿ ಉಪಯೋಗ ಆಗೋದು ತುಂಬ ಲೇಟ್ ಆಗುತ್ತೆ. ಸೊ ಆಗದೇ ಇಲ್ಲ ಅಂತೇನಿಲ್ಲ, ಸೊ ಆಗುತ್ತೆ, ಬಟ್ 6 to 8 months ಅಥವಾ 8 to 10 months ಟೈಮ್ ತೊಗೊಳೋ ಅಂತದ್ದಾಗಿರುತ್ತೆ. ಸೊ ಅಂಥವ್ರಲ್ಲಿ ನಾವು ಏನು ಮಾಡ್ತೀವಿ ಅಂತಂದ್ರೆ, ಜಸ್ಟ್ ಅವರಿಗೆ ಒಂದು 6 to 8 months ಟ್ರೀಟ್ಮೆಂಟ್ ಕೊಟ್ಟು ಆವಾಗ ನಾವು ಹೇಳ್ತೀವಿ, ಸೊ ನಿಮಗೆ ಕಂಪ್ಲೀಟ್ ಆಗಿ ವಾಸಿ ಆಗೋಂಥದ್ದೇನಿಲ್ಲ, ಜಸ್ಟ್ ಬೆಟರ್ ಆಗುತ್ತೆ ಟ್ರೀಟ್ಮೆಂಟ್ಸ್ ಅಲ್ಲಿ ಅಂತಂದ್ರೆ ಸಿಂಪ್ಟಮ್ಸ್ ಅಲ್ಲಿ ಪೇನ್ ಆಗಿರ್ಬೋದು ಅಥವಾ ಜೋಮ್ ಆಗಿರ್ಬೋದು ಕಡಿಮೆ ಆಗುತ್ತೆ, ಕಂಪ್ಲೀಟ್ ಆಗಿ ವಾಸಿ ಆಗೋದ್ರಲ್ಲಿ ಅದು ಹೆಲ್ಪ್ ಆಗಲ್ಲ. ಜಸ್ಟ್ ಇದನ್ನ ಮೇಂಟೈನ್ ಆಗಕ್ಕಂತ ಮೆಡಿಸಿನ್ಸ್ ತಗೊಂಡು ಅದ್ರ ಜೊತೆಗೆ ಅವರಿಗೆ ಎಕ್ಸಸೈಸು ಕೂಡ ಹೇಳ್ಕೊಡ್ತೀವಿ, ಯಾವ ಥರದ ಎಕ್ಸಸೈಸಸ್ನ ಮಾಡ್ತಾ ಬರಬೇಕು, ಈ ಥರದ್ದನ್ನ ಎಕ್ಸಸೈಸಸ್ ಮಾಡ್ತಾ ಬಂದಾಗ ಕೂಡ ಆ ನಾವು ಕೊಟ್ಟಿರುವಂಥ ಡೈಟ್ ಚಾರ್ಟ್ನು ಕೂಡ ಮೇಂಟೈನ್ ಮಾಡ್ತಾ ಬಂದಾಗ ಕಂಪ್ಲೀಟ್ ಆಗಿ ಹೆಲ್ಪ್ ಆಗ್ತಾ ಬರುತ್ತೆ ಅದು. ಓಕೆ ಡಾಕ್ಟರ್, ಇಷ್ಟು ಹೊತ್ತು ಸಂಜೀವಿನಿ ಕಾರ್ಯಕ್ರಮದಲ್ಲಿ ಸರ್ವಿಕಲ್ ಸ್ಪಾಂಡಿಲೈಟಿಸ್ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ, ಚಿಕಿತ್ಸಾ ವಿಧಾನಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದ. ಥ್ಯಾಂಕ್ ಯು. ವೀಕ್ಷಕರನ್ನ ಓಡುವಂತಹ ಸಮಯ ಆಯಿತು. ನಾಳಿನ ನಿತ್ಯ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಆರೋಗ್ಯದ ಸಲಹೆಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇವೆ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ. ತಮಿಳುನಾಡು ಮುಖ್ಯಮಂತ್ರಿ ಅಭಿಮಾನಿಗಳ ಅಮ್ಮ ಪುರುಚ್ಚಿ ತಲೈವಿ ಜಯಲಲಿತಾ ಯುಗಾಂತ್ಯವಾಗಿದೆ. ಅನಾರೋಗ್ಯದಿಂದ ಚೆನ್ನೈನ ಅಪೋಲೋ ಆಸ್ಪತ್ರೆಯಲ್ಲಿ ಕಳೆದ 75 ದಿನಗಳ ಕಾಲ ಜೀವನ್ ಮರಣದ ನಡುವೆ ಹೋರಾಡಿದ್ರು, ಕೊನೆಗೂ ಕೂಡ ಇಹಲೋಕದ ಪಯಣವನ್ನು ಮುಗಿಸಿದ್ದಾರೆ. ಲಕ್ಷಾಂತರ ಅಭಿಮಾನಿಗಳ ಶೋಕ ಸಾಗರದ ಮಧ್ಯೆ ಮರೀನಾ ಬೀಚ್ನ MGR ಸ್ಮಾರಕ ಪಕ್ಕದಲ್ಲೇ ಅಸ್ತಂಗತರಾದರು, ಅಮರರಾದರು ಜಯಲಲಿತಾ. ಅಮ್ಮನ ಅಂತಿಮ ದರ್ಶನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ. ತಮಿಳುನಾಡು ಅಮ್ಮ ಜಯಲಲಿತಾ ವಿಧಿವಶರಾಗಿದ್ದು ನಿನ್ನೆ 11:30 ಸಂದರ್ಭದಲ್ಲಿ ರಾತ್ರಿ ಈ ಒಂದು ಸುದ್ದಿ ಪ್ರಕಟಗೊಳ್ತು ಅಪೋಲೋ ಆಸ್ಪತ್ರೆಯಲ್ಲಿ ಅವರು ಕೊನೆಯುಸಿರನ್ನು ಎಳೆದಿದ್ದಾರೆ ಅಂತ.